ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತನ್ಮಯ ಕಶ್ಯಪ್. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಒಬ್ಬ ಭರತನಾಟ್ಯ ಕಲಾವಿದೆ. ಭರತನಾಟ್ಯ ಅನ್ನೋದು ಅವರನ್ನು ದೇಶ ವಿದೇಶಗಳನ್ನೆಲ್ಲ ಸುತ್ತಾಡಿಸಿದೆ. ಮತ್ತೆ ಈ ದೇಶಕ್ಕೆ ಬಂದು ಒಂದಷ್ಟು ಸಮಾಜ ಸೇವೆಯನ್ನು ಮಾಡಿ ಮತ್ತೆ ಭರತನಾಟ್ಯದಲ್ಲಿ ತೊಡಗಿಸಿಕೊಂಡು ಈಗ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಕಲಾವಿದೆಯಾಗಿ ನಟಿಸ್ತಾ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಯಮುನಾ ಶ್ರೀನಿಧಿ ಅವರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಯಮುನಾ ಅವರೇ, ನೀವು ಆರ್ಟಿಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ, ಬಟ್ ನೀವು ಒಬ್ಬ ಭರತನಾಟ್ಯಂ ಡಾನ್ಸರ್ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಈ ಭರತನಾಟ್ಯದ ಜರ್ನಿ ಎಲ್ಲಿಂದ ಶುರುವಾಯಿತು? ನನಗೆ ಬುದ್ಧಿ ಬಂದಾಗಿಂದ. ಬ್ಯೂಟಿಫುಲ್ ಸ್ಟೋರಿ. ಮೂರನೇ ಕ್ಲಾಸಲ್ಲಿ ಇರುವಾಗ, ಅಂದರೆ ಎಷ್ಟು, ಒಂದು 6-7 ವರ್ಷ, ನನ್ನ ಸ್ಕೂಲ್ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ಲು. ಅವ್ರ ಮನೆಗೆ ಆಟಾಡೋಕೆ ಹೋಗ್ತಾ ಇದ್ದೆ ನಾನು, ಮಮತಾ ಅಂತ. ಅವ್ರ ಮನೆಗೆ ಆಟಾಡೋಕೆ ಹೋಗ್ತಾ ಇದ್ದೆ. ಆಟಾಡೋಕೆ ಹೋಗುವಾಗ ತೈ 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 ಅಂತ ಇದು ತಟ್ಟುಮಣೆ ಬಾರಿಸ್ತಾರಲ್ಲ, ಅದು ಸೌಂಡ್ ಬರ್ತಿತ್ತು. ಸೊ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಕಿಟಕಿಲಿ ಹೋಗಿ ನೋಡಕ್ ಶುರು ಮಾಡಿಬಿಟ್ಟೆ. ಅವ್ರ ಅಜ್ಜಿ, ಅವರ ಮುತ್ತಜ್ಜಿ, ಅಜ್ಜಿನೂ ಅಲ್ಲ, ಮುತ್ತಜ್ಜಿ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ, ಅವರು ಆಸ್ಥಾನ ನರ್ತಕಿ ಆಗಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಅವರು ಪಾಠ ಮಾಡೋರು ಮನೇಲಿ, ಅವಳ ಮನೇಲಿ, ಅವ್ರ ಮುತ್ತಜ್ಜಿ ಅಲ್ವಾ, ಪಾಠ ಮಾಡೋರು. ಅಷ್ಟೇ, ಮುಗೀತು. ಅದಾದ್ಮೇಲೆ ಎವ್ರಿ ಡೇ ನಾನು ಅವ್ರ ಮನೆಗೆ ಆಟಾಡಕ್ ಹೋಗ್ತಿರ್ಲಿಲ್ಲ, ಕ್ಲಾಸ್ ನೋಡಕ್ ಹೋಗ್ತಾ ಇದ್ದೆ. ಸೊ ಆ ಕ್ಲಾಸಲ್ಲಿ ಇದ್ದಿದ್ದೆಲ್ಲ ನೋಡ್ಕೊಂಡು ಬಂದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಮ್ಮ ತಂದೆ ಅದನ್ನ ರೆಕಗ್ನೈಸ್ ಮಾಡಿದ್ರು. ರೆಕಗ್ನೈಸ್ ಮಾಡಿಬಿಟ್ಟು ಟೈಮೇ ವೇಸ್ಟ್ ಮಾಡಿಲ್ಲ, ಪಾಪ ಕರ್ಕೊಂಡು ಹೋಗಿ ಸೇರಿಸಿದ್ರು. ಅಷ್ಟೇ, ಮುಗೀತು. ಅಲ್ಲಿಂದ ಸ್ಟಾರ್ಟ್. ನೋ ಲುಕಿಂಗ್ ಬ್ಯಾಕ್. ನಿಮ್ಮ ಪ್ರತಿಭೆನ ಗುರುತಿಸಿ ಅಮೇರಿಕಾದವರು ನಿಮ್ಮನ್ನ ಇನ್ವೈಟ್ ಮಾಡಿ ಅಲ್ಲಿ ಬಹಳಷ್ಟು ಶೋಸ್ಗಳನ್ನ ಮಾಡಿಸಿದ್ದಾರೆ. ಸೊ ಈ ಅವಕಾಶ ಹೇಗೆ ಸಿಕ್ತು? ಆ ಸಣ್ಣ ಕಥೆ ಯಾವುದು? ನಮ್ಮ ಮನೆಯವ್ರಗಳಾಯ್ತು, ನಮ್ಮ ತಂದೆ ತಾಯಿ ಅಥವಾ ನನ್ನ ಶಾಲೆಯ ಟೀಚರ್ಸ್ ಆಯ್ತು, ಯಾರು ಕೂಡ ಪಾಪ ಡಿಸ್ಕರೇಜ್ ಮಾಡಲಿಲ್ಲ. ಅವರು ಇದನ್ನು ಕೂಡ ಅಕಾಡೆಮಿಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿ ನೋಡಕ್ ಶುರು ಮಾಡಿದ್ರು. ಬಿಕಾಸ್ ನಾನು ಅಷ್ಟೇ ಸೀರಿಯಸ್ ಆಗಿದ್ದೆ. ಅದು ವಾತಾವರಣನೇ ಅಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಎಲ್ಲ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದೆ, ಪರ್ಫಾರ್ಮೆನ್ಸ್ಗಳು ಮಾಡ್ತಾ ಇದ್ದೆ, ದಸರಾ ಹಂಪೆ ಫೆಸ್ಟಿವಲು ಎಲ್ಲ, ಹೊಯ್ಸಳೋತ್ಸವ. ಸೊ ಎಲ್ಲ ಎನ್ಕರೇಜ್ ಮಾಡ್ತಾ ಮಾಡ್ತಾ ಏನಾಗೋಯ್ತು, ಡಾನ್ಸೇ ನನಗೊಂಥರ ಅಕಾಡೆಮಿಕ್ಸ್ಗಿಂತನೂ ಒಂದು ಲೀಡಿಂಗ್ ಆಗಿ ನಡೆಯೋಕೆ ಶುರುವಾಗೋಯ್ತು. ಸೊ ಹೀಗೆ ಮಾಡುವಾಗ ಒಂದ್ಸಲ ಏನಾಯ್ತು, ಆದಿಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮಿಗಳು ಅವರು ಒಂದು ಸಾನ್ನಿಧ್ಯದಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ಆವಾಗ ಕೆಲವು ಅಮೆರಿಕನ್ ಡೆಲಿಗೇಟ್ಸ್ ಕೂಡ ಬಂದಿದ್ರು. ಅವರು ನೋಡಿ ಅವತ್ತಲ್ಲಿ ಡಿಸೈಡ್ ಮಾಡಿದ್ರು, ಎವ್ರಿ ಇಯರ್ ನಾವು ಇಲ್ಲಿಂದ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಾರ್ತ್ ಅಮೆರಿಕನ್ ಟೆಂಪಲ್ ಅಸೋಸಿಯೇಷನ್ ಅಂತ ಇದೆ. ಆವಾಗ ಒಂದು 15-20 ದೇವಸ್ಥಾನಗಳಿದ್ವು. ನಾನು ಹೋಗಿದ್ದ ಟೈಮಲ್ಲಿ 1997 ಅವಾಗ ಒಂದು 15-20, ಈಗ ಒಂದೊಂದು ಸಿಟಿನಲ್ಲೇ 20 ದೇವಸ್ಥಾನಗಳಿವೆ. ಸೊ ಅವಾಗ 97 ಈ ಥರ ಬೇಕು ಅಂತ ಹೇಳಿದ್ರು. ಸೊ ಈಸಿಯಾಗಿ ವೀಸಾನು ಸಿಕ್ತು, ಆರಾಮಾಗಿ ಹೋದೆ. ಸೊ ಹಾಗಾಗಿ ಆ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ. ನಿಮಗೆ ಮೊದಲನೇ ಸಲ ನಮ್ಮ ದೇಶ ಬಿಟ್ಟು ಹೊರದೇಶದಲ್ಲಿ ರೆಪ್ರೆಸೆಂಟಿಂಗ್ ಇಂಡಿಯಾ ಪರ್ಫಾರ್ಮ್ ಮಾಡುವಾಗ ಏನು ಅನ್ನಿಸ್ತು? ನಿಜವಾಗ್ಲೂ ಬಹಳ ಖುಷಿ ಆಯಿತು. ಯಾಕೆ ಅಂತಂದರೆ, ಇಲ್ಲೇ ಹಿತ್ಲಗಿಡ ಮದ್ದಲ್ಲ ಅಂತ ಹೇಳಬೇಕು. ಅಲ್ಲೆಲ್ಲ ಫಾರಿನ್ ಕಂಟ್ರೀಸಲ್ಲಿ ಏನಾಗುತ್ತೆ, ಅವರು ನಮ್ಮ ಕಲ್ಚರ್ಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನೃತ್ಯಗಳಿಗೆ, ಸಂಗೀತಕ್ಕೆಲ್ಲ ಬಹಳನೇ ಇಂಪಾರ್ಟೆನ್ಸ್ ಕೊಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ಅವರು ಕೊಟ್ಟಿದ್ದಂಥ ಒಂದು ಉತ್ತೇಜನ ಏನಿತ್ತು, ನನಗೆ ಬಹಳನೇ ಖುಷಿ ಆಯಿತು. ಆಮೇಲೆ ಆ್ಯಕ್ಚುಲಿ ಹೋಗಿದ್ದೀನಿ ನಾನು ಫಸ್ಟ್ ಟೈಮ್ 6 ತಿಂಗಳಿಗೆ. ಸೊ 6 ತಿಂಗಳಿಗೆ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮತ್ತೆ ಕರೆಸ್ಕೊಂಡ್ರು ಅವರು, ಮತ್ತೆ 6 ತಿಂಗಳಿಗೆ ಕರೆಸ್ಕೊಂಡ್ರು. ಸೊ ಹಾಗಾಗಿ ದಟ್ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಆಗಿತ್ತು. ಅಲ್ಲಿ 6 ತಿಂಗಳಿದ್ದು ವಾಪಸ್ ಇಂಡಿಯಾಗೆ ಬಂದ್ರಿ, ಮತ್ತೆ ಯಾವಾಗ ಹೋಗಿದ್ದು? ಮತ್ತೆ ಸೆಕೆಂಡ್ ಟೈಮ್ ಹೋದಾಗ ಅವಾಗ ಅಗೇನ್ 6 ಮಂತ್ಸ್ಗೆ ಅಂತ ಹೋಗಿದ್ದು. ಆಮೇಲೆ ನಂದು ಒಂದೊಂದು ಸ್ಟೆಪ್ಸು ಹೆಂಗಿದೆ ಅಂದರೆ, ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟು ಸ್ಟೋರೀಸ್ ಇದೆ, ಯಾವುದು ನಾರ್ಮಲ್ ಆಗಿಲ್ಲ. ಹೋಗಿದ್ದು ಒಂದು ಸ್ಟೋರಿ ಆದರೆ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಒಂದು ಸ್ಟೋರಿ. ಸೊ ಬರೀ ಸ್ಟೋರಿಗಳೇ. ಮತ್ತೆ ಹೋದಾಗ 6 ತಿಂಗಳಿಗೆ ಅಂತ ಹೋಗಿದ್ದು. ಆಮೇಲೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ನಾನು ಯೂನಿವರ್ಸಿಟಿ ಆಫ್ ಹ್ಯೂಸ್ಟನ್ನಲ್ಲಿ ಸ್ಟೂಡೆಂಟ್ ಆಗಿ ಸೇರ್ಕೋಬೇಕಾಗಿ ಬಂತು. ಸೊ ಅಲ್ಲಿ 2 ವರ್ಷ ಎಕ್ಸ್ಟೆಂಡ್ ಆಯಿತು. ಆ ಪ್ರಾಸೆಸ್ಸಲ್ಲಿ ನಾನು ನಮ್ಮನೆಯವ್ರನ್ನ ಮೀಟ್ ಮಾಡಿದೆ. ಓಕೆ. ಸೊ ಅವ್ರನ್ನ ಮೀಟ್ ಮಾಡಿ ಮತ್ತೆ ಯುನೋ ಮದುವೆವರೆಗೂ ಮಾತುಕತೆ ಎಲ್ಲ ಹೋಯಿತು. ಅದು ಒಂದು ಸ್ಟೋರಿನೇ. ಅಗೇನ್ ನಾನು ಹೋಗಿ ಶಿಕಾಗೋನಲ್ಲಿದ್ದೆ ನಾನು. ಸೊ ಶಿಕಾಗೋನಲ್ಲಿದ್ದಾಗ
ನಮ್ಮ ಅಂಕಲ್ ಮನೆಯಲ್ಲಿ ಇದ್ವಿ ನಾನು ಸೆಕೆಂಡ್ ಟೈಮ್ ಬಂದಾಗ. ಸೊ ಅವಾಗ ಕೋಇನ್ಸಿಡೆನ್ಸಸ್ ಹೆಂಗಿರುತ್ತೆ ಅಂತಂದರೆ ಹಣೆಯಲ್ಲಿ ಬರೆದಿರೋದು, ನಾನು ಅಂಕಲ್ ಮನೇಲಿ ಇದ್ದಾಗ ಅವ್ರ ಅಲ್ಲಿಗೆ ಒಂದು ಕಪಲ್ ಹೊಸದಾಗಿ ಮದುವೆಯಾಗಿ ಬಂದರು. ಓಕೆ, ಅಂಕಲ್ ಫ್ರೆಂಡ್ ಇಂಡಿಯನ್ ಕಪಲ್, ಅಂಕಲ್ದು ಫ್ರೆಂಡ್ಸ್ ಮಕ್ಕಳು. ಸೊ ನಾವಿಲ್ಲಿ ಸೆಟ್ಲ್ ಆಗೋವರೆಗೂ ಅಂಕಲ್ ನಿಮ್ಮ ಮನೇಲಿ ಇರ್ತೀವಿ ಫಾರ್ 1 or 2 weeks ಅಂತ. ಅವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಅವರು ನಾನು ಮನೇಲಿ ಇರ್ತಿದ್ನಲ್ಲ, ಸೊ ನೀವು ಏನು ಬರೀ ವೀಕೆಂಡ್ಸ್ ಮಾತ್ರ ಪರ್ಫಾರ್ಮೆನ್ಸಸ್ ಕೊಡ್ತಿರ್ತೀರಾ, ವೀಕ್ ಡೇಸ್ ಫ್ರೀ ಆಗಿರ್ತೀರ ಅಲ್ವಾ, ಸೊ ನಮ್ಮ ಜೊತೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ, ಏನಾದರೂ ಮಾಡ್ಬೋದು, ನೀವು ಕಲಿಬೋದು ಅಥವಾ ಬೇರೆಯವ್ರನ್ನ ಮೀಟ್ ಮಾಡ್ಬೋದು ಅಂತ. ಓಕೆ ಸರಿ, ಒಳ್ಳೇದೇ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗೋದಕ್ಕೆ ಶುರು ಮಾಡಿದೆ. ಅವ್ರ ಜೊತೆ ಹೋಗಬೇಕಾದ್ರೆ ಆ ಇನ್ಸ್ಟಿಟ್ಯೂಟ್ಗೆ ನಾನು ಹೋಗಿದ್ದ ಟೈಮ್ಗೂ ನಮ್ಮ ಮನೆಯವರು ಅವರೊಂದು 5-6 ಜನ ಹುಡುಗರು ಟೊಲಿಡೋ ಯೂನಿವರ್ಸಿಟಿನಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಅದೇ ಇನ್ಸ್ಟಿಟ್ಯೂಟ್ಗೆ ಕೋರ್ಸ್ ಮಾಡೋಕ್ಕೆ ಅಂತ ಬಂದರು. ಸೊ ಅಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ ನಾನು, ಭೇಟಿಯಾಯಿತು. ಆಮೇಲೆ ಅವರು ಯೂನಿವರ್ಸಿಟಿನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಆರ್ಗನೈಸ್ ಮಾಡಿದರು. ಓಕೆ, ಸೊ ಅಲ್ಲಿಂದ ಸ್ವಲ್ಪ ಕ್ಲೋಸ್ ಆದ್ವಿ. ದೆನ್ ಪ್ರಪೋಸ್ ಮಾಡಿದ್ರು, ನಾನು ಹೇಳಿದೆ ನನ್ನ ಪೇರೆಂಟ್ಸ್ ಒಪ್ಕೊಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ದೆನ್ ಅದಕ್ಕಿಂತ ಪಾಪ ಇಂಡಿಯಾಗೆ ಬಂದರು ಅವ್ರ ಪೇರೆಂಟ್ಸ್ ಜೊತೆಗೆ, ನನ್ನ ಪೇರೆಂಟ್ಸ್ ಜೊತೆಗೆಲ್ಲ ಮಾತಾಡೋದಕ್ಕೆ. ಎರಡು ಕಡೆಯಿಂದ ಪ್ರಾಬ್ಲಮ್ ಆಗಲಿಲ್ಲ ಆ್ಯಕ್ಚುಲಿ ಮದುವೆ ಆಗೋದಕ್ಕೆ. ಮದುವೆ ಆದಮೇಲೆ ಅಲ್ಲಿ ಎಷ್ಟು ವರ್ಷ ಆಯ್ತ್ರಿ, ಮತ್ತೆ ಯಾವಾಗ ಇಂಡಿಯಾಗೆ? ಮದ್ವೆ ಆಗೋಕೆ ಮುಂಚೆನೇ ನಮ್ಮ ಮನೆಯವರು ಒಂದು ಪ್ರಶ್ನೆ ಹೇಳಿದ್ರು ನನಗೆ, ನೋಡು ಈಗಲೇ ಹೇಳ್ಬಿಡ್ತೀನಿ, ಆಮೇಲೆ ಹೇಳಿಲ್ಲ ಗೀಳಿಲ್ಲ ಅಂತೆಲ್ಲ ಹೇಳೋದು ಬೇಡ, ನನಗೆ ವಾಪಸ್ ಇಂಡಿಯಾಗೆ ಹೋಗ್ಬೇಕಂತ ತುಂಬ ಆಸೆ ಇದೆ, ನೀನೇನು ಹೇಳ್ತೀಯ ಇದಕ್ಕೆ ಅಂತ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ವಾಪಸ್ ಬರೋ ಇಂಟೆನ್ಷನ್ ಇಲ್ಲದೇ ಇದ್ರು ಓಕೆ ಅಂತ ಹೇಳಿದ್ದೆ. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬ ಭಾರತೀಯನು ಹೊರಗಡೆ ಹೋದಾಗ ಅವ್ರು ಮಾಡೋ ಪ್ಲಾನು ವಾಪಸ್ ಹೋಗ್ಲೇಬೇಕು ಅಂತ. ವಾಪಸ್ ಹೋಗ್ತೀವಿ ಒಂದಷ್ಟು ದಿನ, ಈಗ ಓದೋರು ಏನಂತಾರೆ ಮಕ್ಕಳು, ಓದ್ಬಿಟ್ಟು ಒಂದು 4-5 ವರ್ಷ ಕೆಲಸ ಮಾಡ್ಬಿಟ್ಟು ಒಂಚೂರು ದುಡ್ಡು ಗಿಡ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡು ವಾಪಸ್ ಹೋಗೋಣ ಅಂತ ಇಂಟೆನ್ಷನ್ಸ್ ಇರುತ್ತೆ. ಅದೇನಾಗುತ್ತೆ, ಅಲ್ಲಿ ಸಿಸ್ಟಮ್ ಇರ್ಬೋದು, ಕ್ಲೀನ್ಲಿನೆಸ್ ಇರ್ಬೋದು, ಅಲ್ಲಿ ವಾತಾವರಣ ಇರ್ಬೋದು, ವಾಪಸ್ ಬರೋದಕ್ಕೆ ಮನ್ಸು ಬರಲ್ಲ. ಇವರು ಹಾಗೆ ಹೇಳ್ತಿದ್ದಾರೆ, ಓಕೆ ಫೈನ್ ಅಂದ್ರೆ ಆಯ್ತು ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟೆ. ಇವ್ರಿಗೆ ಸೀರಿಯಸ್ ಅಂತ ನಾನು ಅಂದರೆ, ನಾನು ಇಂಡಿಯಾಗೆ ಬರೋದು ಬೇಡ ಅಂತ ಅಂದರೆ ಇಲ್ಲಿ ಬಗ್ಗೆ ನನಗೆ ಅಭಿಮಾನ ಇಲ್ಲ ಅಂತಲ್ಲ, ನಮ್ಮ ದೇಶ ಯಾವತ್ತಿದ್ರೂ ಎಲ್ಲೋದ್ರೂ ಅದು ನಮ್ಮ ಹೆತ್ತ ತಾಯಿ ಇದ್ದಂಗೆ ಅಭಿಮಾನ ಇರುತ್ತೆ. ಯಾಕೆ ಹೊರಗಡೆ ಇರಬೇಕು ಅನ್ನೋದೊಂದು ಮನಸ್ಸಿರುತ್ತೆ ಅಂತಂದರೆ ಸಿಸ್ಟಮ್, ಆ ಸಿಸ್ಟಮಿಂದಾಗಿ ಏನಾಗುತ್ತೆ ಹೊರಗಡೆ ಏನೋ. ಆಮೇಲೆ ನಾನು ಇಂಡಿಯಾನ ಅಷ್ಟು ಮಿಸ್ ಮಾಡ್ಕೋತಿರ್ಲಿಲ್ಲ, ಯಾಕಂದರೆ ನಾನು ಅಮೆರಿಕಾದಲ್ಲಿ ಇದ್ರೂ ಕೂಡ ಮಾಡಿದ್ದೆಲ್ಲ ನಮ್ಮ ಇಂಡಿಯನ್ ಕೆಲಸಗಳೇ. ಡಾನ್ಸ್ ಹೇಳ್ಕೊಡ್ತಾ ಇದ್ದೆ, ನನಗೆ ಬೇರೆ ಪ್ರಪಂಚನೇ ಕಾಣಿಸ್ತಿರ್ಲಿಲ್ಲ. ದೇವಸ್ಥಾನಗಳಿಗೆ ಹೋಗೋದು ಅಲ್ಲೇ ಪರ್ಫಾರ್ಮೆನ್ಸಸ್, ಇಂಡಿಯನ್ ಕಮ್ಯುನಿಟಿಗೇನೆ ಪರ್ಫಾರ್ಮೆನ್ಸಸ್, ಡಾನ್ಸಿಗೆ ಬರ್ತಿದ್ದವರೆಲ್ಲ ಇಂಡಿಯನ್ ಮಕ್ಕಳು. ಆಮೇಲೆ ಹಬ್ಬ ಹರಿದಿನಗಳೆಲ್ಲ ಎಲ್ಲ ಕನ್ನಡಿಗರು ಸೇರ್ಕೊಂಡು ಆಚರಿಸ್ತಾ ಇದ್ವಿ. ಅಲ್ಲೇ ಒಂದು ಮಿನಿ ಇಂಡಿಯಾ ಆಗೋಗಿತ್ತು, ಅಲ್ಲೇ ಇಂಡಿಯಾ ನನಗೆ, ಅಲ್ಲೇ ಒಂದು ಕರ್ನಾಟಕ, ಅಲ್ಲೇ ಒಂದು ನನ್ನ ಭಾರತ ಕ್ರಿಯೇಟ್ ಆಗೋಗಿತ್ತು. ಸೊ ನಾನು ಇಂಡಿಯಾಗೆ ಹೋಗಿ ಬದುಕಬೇಕು ಅನ್ನೋದೇನು ನನಗಿರಲಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು, ದಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಆಮೇಲೆ ನೀವು ಅಲ್ಲಿನ ಕೆಲವು ಅಸೋಸಿಯೇಷನ್ಗಳಿಗೆ ಪ್ರೆಸಿಡೆಂಟ್ ಆಗ್ತೀರಿ, ಹೇಗಾಗಿದ್ದು? ಸಿ ನಾನು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೆ. ಇವಾಗ ಡಾನ್ಸರ್ ಅಂತಂದ್ರೆ ನಾವು ಕಮ್ಯುನಿಟಿಗಳ ಜೊತೆನೇ ಜಾಸ್ತಿ ಬರೀತಾ ಇರ್ತೀವಿ. ನನಗೂ ಅಮೆರಿಕನ್ಸ್ಗೂ ಟಚ್ಚೇ ಇರಲಿಲ್ಲ, ಅವ್ರಿಗೂ ನನಗೂ ಎಲ್ಲಿ ಎಲ್ಲಿ, ನಾನು ಕಾರ್ಪೊರೇಟ್ ವರ್ಲ್ಡ್ ಹೋಗಲ್ಲ, ಇಲ್ಲಿ ಹೊರಗಡೆ ಹೋಗಲ್ಲ, ನಥಿಂಗ್. ನಾ ಹೊರಗಡೆ ಹೋಗ್ತಾ ಇದ್ದಿದ್ದು ಗ್ರೋಸರಿ ತರಕ್ಕೆ, ನನ್ನ ಕಾರ್ಗೆ ಪೆಟ್ರೋಲ್ ಹಾಕ್ಸಕ್ಕೆ, ಏನಾದರೂ ಆ ಥರ ಈ ಥರ ಫಂಕ್ಷನ್ಸ್ಗೆ ಹೋಗ್ತಾ ಇದ್ವಿ ಹೊರತು, ಇಲ್ಲಾಂತಂದ್ರೆ ನಂಗೆ ಅವ್ರಗಳ ಜೊತೆ ಕಮ್ಯುನಿಕೇಷನ್ನೇ ಇರ್ತಿರ್ಲಿಲ್ಲ. ಸಮಾಜದಲ್ಲಿ ಒಂಥರ ಅಲ್ಲಿ ಕಾಣಿಸ್ಕೊಂಡಿದ್ದೆ ಅಲ್ಲ, ಆಮೇಲೆ ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಸೊ ಆಫರ್ ಮಾಡಿದ್ರು, ನೋ ಇಲ್ಲ ನೀವು ಇಷ್ಟೆಲ್ಲ ಕೆಲಸ ಎನಿವೇ ಮಾಡ್ತಾ ಇದ್ದೀರಾ, ಕಮಿಟಿನಲ್ಲಿ ಇದ್ಕೊಂಡೇ ಮಾಡಿ ಅಂತ. ಇನ್ನು ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋದು, ಎಲ್ಲ ಮಕ್ಕಳನ್ನು ಸೇರಿಸಿ ನಮ್ಮ ಕಲ್ಚರ್ ಬಗ್ಗೆ ಒಂದು ಟ್ರೈನಿಂಗ್ ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಇದನ್ನೆಲ್ಲ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೆ. ಯಾವುದನ್ನು ಪ್ರಾಫಿಟ್ಗೋಸ್ಕರ ಅಲ್ಲ, ವಾಲಂಟಿಯರ್ ಆಗಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಅದನ್ನ ನೋಡ್ಬಿಟ್ಟು ಅವರು ಎನಿವೇ ಮಾಡ್ತಾ ಇದ್ದೀರಲ್ಲ, ಸೊ ಬಿ ಇನ್ ದ ಕಮಿಟಿ ಅಂಡ್ ಡೂ ಇಟ್ ಅಂತ ಹೇಳ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಆಗಿ 4 ವರ್ಷ ಇದ್ದೆ, ಆಮೇಲೆ ಪ್ರೆಸಿಡೆಂಟ್ ಆಗಿ 2 ವರ್ಷ ಇದ್ದೆ. ಆಮೇಲೆ ಇಂಡಿಯಾ ಕಲ್ಚರ್ ಸೆಂಟರ್ ಅಂತ, ಇಟ್ ಇಸ್ ಲೈಕ್ ಅಂಬ್ರಲಾ ಆರ್ಗನೈಸೇಷನ್. ಈಗ ಕನ್ನಡ ಇರುತ್ತೆ, ಬೆಂಗಾಲಿ ಇರುತ್ತೆ, ಗುಜರಾತಿ ಇರುತ್ತೆ, ಮಲಯಾಳಂ, ಎಲ್ಲ ಸ್ಟೇಟ್ ಆರ್ಗನೈಸೇಷನ್ಸ್ ಇರುತ್ತಲ್ಲ, ಅವ್ರಿಗೆಲ್ಲದಕ್ಕೂ ಬಂದು ICC ಇಂಡಿಯಾ ಕಲ್ಚರ್ ಸೆಂಟರ್. ಓಕೆ, ಸೊ ಅವರು ಕೂಡ ಪಾಪ ನನ್ನನ್ನು ರೆಕಗ್ನೈಸ್ ಮಾಡಿ ಅಲ್ಲಿ ಡೈರೆಕ್ಟರ್ ಆಗಿ ತಗೊಂಡಿದ್ರು. ಸೊ 2 terms ಅಲ್ಲೂ ನಾನು ಡೈರೆಕ್ಟರ್ ಆಗಿ 4 ವರ್ಷ ಕೆಲಸ ಮಾಡಿದೆ. ಸೊ ಈ ಥರ ಇದ್ದಿದ್ದಿಂದನೇ ನನಗೆ ಒಂಥರ ಇಂಡಿಯಾನ ಅಷ್ಟು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ರಿಯರ್ ಬಂದು ಹೋಗಿ ಮಾಡ್ತಾ ಇದ್ವಿ, ಪೇರೆಂಟ್ಸು, ಅಣ್ಣ ತಮ್ಮಂದಿರೆಲ್ಲ ಇರ್ತಿದ್ರಲ್ಲ, ಸೊ ಬಂದು ಹೋಗಿ ಮಾಡ್ತಾ ಇದ್ವಿ. ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ನ ನೀವು ಹೇಗೆ ರೀಸ್ಟಾರ್ಟ್ ಮಾಡಿದ್ರಿ, ಭರತನಾಟ್ಯಂ ಅನ್ನೋದು ಮತ್ತೆ ಹೇಗೆ ಶುರು ಆಯಿತು ಭಾರತಕ್ಕೆ ಬಂದಮೇಲೆ? ಇಲ್ಲಿ ಬಂದಮೇಲೆ ಫಸ್ಟ್ 3-4 ತಿಂಗಳು ಏನೂ ಮಾಡಲಿಲ್ಲ, ಮನೆ ಬಿಟ್ಟು ಹೊರಗಡೆನೂ ಹೋಗ್ತಾ ಇರಲಿಲ್ಲ, ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಒಂಥರ ನನ್ನ ಗೂಡು ಸೇರ್ಕೊಂಡ್ಬಿಟ್ಟಿದ್ದೆ. ಸೊ ಆಮೇಲೆ ನಮ್ಮ ಮನೆಯವರು ಇದು ಶುರು ಮಾಡಿಕೊಂಡ್ರು, ಒಂದು NGO ಶುರು ಮಾಡಿದ್ರು,
ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬೇವು ಅಂತ ಹೇಳಿ ಹಳ್ಳಿನ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡೋದು. ಅಂದ್ರೆ ಇನ್ನ ಸ್ಮಾಲ್ ಲೆವೆಲ್, ನಾವೇನು ದೊಡ್ಡ ಡೊನೇಷನ್ಸ್ ತಗೊಳ್ಳೋದು ಅದೆಲ್ಲ ಏನ್ ಮಾಡ್ತಿರ್ಲಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅದರಲ್ಲಿ ರೈತರಿಗೆ ಫಾರ್ಮರ್ಸ್ ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್, ಮತ್ತೆ ಅಪಾರ್ಟ್ ಫ್ರಮ್ ಕರಿಕ್ಯುಲಮ್, ಚಿಕ್ಕ ಮಕ್ಕಳಿಗೆ ಅವ್ರ ಅಕಾಡೆಮಿಕ್ಸ್ ಅಲ್ಲಿ ಇರುತ್ತಲ್ಲ ಕರಿಕ್ಯುಲಮ್, ಅದನ್ನ ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಇಂಗ್ಲೀಷು ಅದನ್ನೆಲ್ಲ ಟೀಚ್ ಮಾಡೋದು. ಆಮೇಲೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫೀಲ್ಡೇ ಇರ್ತಿರ್ಲಿಲ್ಲ ಆಟ ಆಡಕ್ಕೆ ಮಕ್ಕಳಿಗೆ, ಏನು ಇಲ್ಲ. ಸ್ಕೂಲ್ ಬಿಲ್ಡಿಂಗ್ ಅಂದ್ರೆ ಸ್ಕೂಲ್ ಅಷ್ಟೇ, ಕಾಂಪೌಂಡ್ ಸ್ಕೂಲು. ಅವ್ರಿಗೆ ಪಾಪ ಒಂದು ವಾಲಿಬಾಲ್ ಆಡಕ್ಕೆ ಅಥವಾ ಫುಟ್ಬಾಲ್ ಆಡಕ್ಕೆ ಏನ್ ಆಡೋದಕ್ಕೂ ಒಂದು ಜಾಗ ಏನೂ ಇರಲಿಲ್ಲ. ಸೊ ಆ ಥರದೆಲ್ಲ ಡೆವಲಪ್ಮೆಂಟ್ಸ್ ಮಾಡಿಕೊಂಡು ದೆನ್ ಐ ವಾಸ್ ಓಕೆ. ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ವರ್ಷ ಚೆನ್ನಾಗಿ ಐ ವಾಸ್ ಓಕೆ. ಅಲ್ಲಿವರೆಗೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿದ್ದು ಇಲ್ಲಿ ಬಂದಿರೋದ್ರಿಂದ ಅಲ್ಲಿ 17 ವರ್ಷ ಇದ್ರಿ ಅಂತ ಹೇಳಿದ್ರಿ. ಸೊ ಅಲ್ಲಿನ ಒಂದು ಎಜುಕೇಶನ್ ಸಿಸ್ಟಮ್ ನೋಡಿದಿರಾ, ಇಲ್ಲಿನ ಎಜುಕೇಶನ್ ಸಿಸ್ಟಮ್ ನೋಡಿದಿರಾ, ಏನು ವ್ಯತ್ಯಾಸ ಅನ್ಸುತ್ತೆ ಅಥವಾ ಯಾವುದು ಇಟ್ಸ್ ಗುಡ್ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನಾವು ಓದಿದ ಟೈಮ್ಗೆ ಕಂಪೇರ್ ಮಾಡಿದಾಗ, ನಾನು ಫಸ್ಟ್ ಅಮೆರಿಕಾಗ ಹೋಗಿದ್ನಲ್ಲ 97ರಲ್ಲಿ, ಆವಾಗಿಂದ ನೋಡಿದಾಗ ಯೋ ಏನಿದು ಇಷ್ಟೊಂದು ವ್ಯತ್ಯಾಸ ಇದೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಸರ್ವತೋಮುಖವಾದ ಬೆಳವಣಿಗೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿ ನಾವೆಲ್ಲ ಓದುವಾಗ ಏನಿತ್ತು, ಅಕಾಡೆಮಿಕ್ಸ್ ಅಕಾಡೆಮಿಕ್ಸ್, ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಇದು ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಇಂಡಿಯಾದಲ್ಲೂ ಅದು ಚೇಂಜ್ ಆಗಿದೆ. ಅಲ್ಲಿ ಸೋಷಿಯಲ್ ಸರ್ವಿಸ್ಗಳಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಇಲ್ಲಿ ಅದಿರಲಿಲ್ಲ ಅಷ್ಟೊಂದು. ಸೊ ಇವಾಗ ನಮ್ಮ ಭಾರತ ದೇಶದಲ್ಲೂ ನಾವು ಅದನ್ನು ನೋಡೋದಕ್ಕೆ ಶುರು ಮಾಡಿದ್ದೀವಿ. ಈಗ ಒಂದು ಯೂನಿವರ್ಸಿಟಿಗೆ ಸೇರ್ಕೊಳ್ಬೇಕು ಅಂತಂದರೆ ನಿಮ್ಮ ಅಕಾಡೆಮಿಕ್ಸಲ್ಲಿ ನೀವು ಏನು ಗ್ರೇಡ್ ತೆಗೆದಿದ್ದೀರಾ, ಏನು ಮಾರ್ಕ್ಸ್ ತೆಗೆದಿದ್ದೀರಾ, ಅದು ಜಸ್ಟ್ ಒಂದು ಸೈಡ್ ಅಷ್ಟೇ. ಇನ್ನೊಂದು ಸೈಡಲ್ಲಿ ಹೌ ಟ್ಯಾಲೆಂಟೆಡ್ ಯು ಆರ್, ಅಕಾಡೆಮಿಕ್ಸ್ ಬಿಟ್ಟು ಬುಕ್ನ ಓದೋದನ್ನ ಬಿಟ್ಟು ಇನ್ನೇನೇನು ಮಾಡಿದ್ದೀರಾ, ನಿಮ್ಮನ್ನು ನೀವು ಈ ವರ್ಲ್ಡ್ಗೆ ಸೂಟ್ ಆಗೋ ಅಂಥದ್ದಕ್ಕೆ ಏನೇನು ಕೆಲಸ ಮಾಡಿದ್ದೀರಾ, ಸೋಷಿಯಲ್ ಸರ್ವಿಸ್ ಏನು ಮಾಡಿದ್ದೀರಾ, ಇದೆಲ್ಲದನ್ನು ತುಂಬ ಟ್ಯಾಲಿ ಮಾಡ್ತಾರೆ ಅಲ್ಲಿ. ಸಿಕ್ಕಾಬಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅದಕ್ಕೆ. ಇಲ್ಲಿ ಅದು ಅಷ್ಟು ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ಐ ಥಿಂಕ್ ಇಲ್ಲೂ ಕೂಡ ಅದು ಬರ್ತಾ ಇದೆ ಅಂತ ಅನ್ಕೋತೀನಿ. ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಶಾಕಿಂಗು, ಅಲ್ಲಿ ನರ್ಸರಿಯಿಂದ ಪಿ ಯು ಸಿವರೆಗೂ ಫ್ರೀ ಎಜುಕೇಷನ್. ಹೌದಾ? 100% ಫ್ರೀ ಎಜುಕೇಷನ್, ಟೋಟಲಿ ಫ್ರೀ. ನಾವು ವಾಪಸ್ ಭಾರತಕ್ಕೆ ಬಂದಾಗ ಎಲ್ಲ ನಮ್ಮನ್ನು ಅದನ್ನೇ ರೇಗಿಸ್ತಾ ಇದ್ರು, ಅಂಥ ಒಳ್ಳೆ ಎಜುಕೇಷನ್ ಫ್ರೀ ಅದನ್ನ ಈ ಟೈಮಲ್ಲಿ ಬಿಟ್ಟು ಬಂದಿದ್ದೀರಲ್ಲ ಅಂತ. ಇಲ್ಲಿ ಏನು ಬೇಜಾರಾಗುತ್ತೆ ಅಂತಂದ್ರೆ ಆ ಡೊನೇಷನ್ಸು, ದೇವ್ರೆ ಆ ಫೀ ಸ್ಟ್ರಕ್ಚರು. ಪಾಪ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಒಳ್ಳೆ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ ಇಲ್ಲಿ. ಇನ್ನ ಗೌರ್ಮೆಂಟ್ ಸ್ಕೂಲ್ಗಳನ್ನಂತೂ ಅದ್ರ ಪರಿಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತು. ಅಲ್ಲಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗೂ ಪಬ್ಲಿಕ್ ಸ್ಕೂಲ್ಗೂ ವ್ಯತ್ಯಾಸನೇ ಇಲ್ಲ. ಅಷ್ಟು ಒಳ್ಳೆ ಎಜುಕೇಷನ್ ಪಬ್ಲಿಕಲ್ಲಿ ಕೊಡ್ತಾರೆ, ಫ್ರೀ ಎಜುಕೇಷನ್ನು, ಎವ್ರಿಥಿಂಗ್ ಇಸ್ ಫ್ರೀ, ನೋ ಯೂನಿಫಾರ್ಮ್. ಬಸ್ ಬಂದು ಮನೆ ಬಾಗಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಫ್ರೀ. ಇಲ್ಲಿ ಪಬ್ಲಿಕ್ ನಾವು ಟ್ರಾನ್ಸ್ಪೋರ್ಟೇಷನ್ಗೆ, ಬಸ್ ಟ್ರಾನ್ಸ್ಪೋರ್ಟೇಷನ್ಗೆ ವಿ ಪೇ ಸೋ ಮಚ್. ಇದು ಮೇಜರ್ ನೋಡಿ, ಒಂದು ಮೆಡಿಕಲ್ ಸಿಸ್ಟಮು, ಒಂದು ಎಜುಕೇಷನ್ ಸಿಸ್ಟಮು ಯಾವ ದೇಶದಲ್ಲಿ ಆರಾಮಾಗಿ ಈಸಿಯಾಗಿ ಫ್ರೀಯಾಗಿ ಸಿಕ್ಕಿಬಿಟ್ರೆ ಇನ್ನು ಸಾಮಾನ್ಯ ಮನುಷ್ಯನಿಗೆ ತೊಂದರೆ ಅನ್ನೋದೇ ಇರಲ್ಲ. ಅದಕ್ಕೆ ಹೇಳೋದು ಸಿಸ್ಟಮ್ ಅಂತ ಎಲ್ಲ ಹೆಂಗೆ ಕೂಡಿರುತ್ತೆ ಅಂದರೆ, ಆಯಿತು ಇಬ್ರು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತಂದರೆ ಗಂಡ ಪಾಪ ಇನ್ನೆಲ್ಲೋ ಕೆಲಸ ಮಾಡಬೇಕು, ಅವನಲ್ಲಿ ದುಡ್ಡು ತಿನ್ನಕ್ಕೆ ಶುರು ಮಾಡಬೇಕು. ಸೊ ಇದು ಎಲ್ಲ ಇಂಟರ್ಲಿಂಕ್ಡ್, ಎಲ್ಲ ಲಿಂಕ್ ಆಗಿಬಿಟ್ಟಿದೆ. ಹೌದು. ಸೊ ಆ ವಿಚಾರದಲ್ಲಿ ನಿಜವಾಗ್ಲೂ ಎಜುಕೇಷನ್ ಸಿಸ್ಟಮ್ನ ಮಿಸ್ ಮಾಡ್ಕೊಳ್ತೀವಿ. ಕಲ್ಚರಲ್ ಸೈಡ್ನ ನೀವು ಮತ್ತೆ ಹೇಗೆ ಆಕ್ಟಿವ್ ಮಾಡ್ಕೊಂಡು? ನನ್ನ ಗುರುಗಳು ನಂದಿನೀಶ್ವರು ಮೈಸೂರಲ್ಲಿ ಇರ್ತಾರೆ. ಸೊ ನಾನು ವಾರ ವಾರ ಹೋಗಿ ಬಂದು ಅಟ್ಲೀಸ್ಟ್ ಇಲ್ಲಿ ಇವಾಗ ಭಾರತಕ್ಕೆ ಬಂದ್ಬಿಟ್ಟಿದ್ದೀನಿ, ಅದೊಂದು ನೋವಿತ್ತು ನನ್ನ ಹತ್ರ. ಇನ್ನು ಅವ್ರ ಹತ್ರ ಕಲಿಬೇಕು 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 ಅಂತ ಅಮೆರಿಕಾದಲ್ಲಿದ್ದಾಗ ತುಂಬಾ ಆಸೆ ಇತ್ತು. ಸೊ ಎನಿವೇ ಇವಾಗ ಇಲ್ಲಿ ಬಂದಿದ್ದೀನಿ. ದಿನ ಹೋಗೋದು ಕಷ್ಟ ಆಗ್ತಿತ್ತು, ಯಾಕಂದ್ರೆ ಮಕ್ಕಳಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ರು. ಸೊ ಶುಕ್ರವಾರ ಬಂದ ತಕ್ಷಣ 2 ದಿನ ಮೈಸೂರಿಗೆ ಹೋಗಿ ಬರ್ತಾ ಇದ್ದೆ. ಹೋಗಿ ನನ್ನ ಗುರುಗಳ ಹತ್ರ ಡ್ಯಾನ್ಸ್ ಮಾಡಿಕೊಂಡು, ಅದೊಂಥರ ತುಂಬಾ ನೆಮ್ಮದಿ ಕೊಡುವಂತ ಅನುಭವ ಅದು. ಅದು ಮಾಡ್ಕೊಂಡಿದ್ದೆ. ಆಮೇಲೆ ಅಮೆರಿಕದಲ್ಲಿದ್ದಂಥ ನನ್ನ ಕೆಲವು ವಿದ್ಯಾರ್ಥಿಗಳು ಬೇರೆ ಟೀಚರ್ ಹತ್ರ ಸೆಟ್ ಆಗ್ತಾ ಇಲ್ಲ, ನೀವೇ ಹೇಳ್ಕೊಡ್ಬೇಕು ಅಂತ ಶುರು ಮಾಡಿದರು. ಸೊ ಏನು ಮಾಡಿದ್ರು, ಸ್ಕೈಪ್ ಹೇಳ್ಕೊಡಕ್ಕೆ, ಸ್ಕೈಪಲ್ಲಿ ಹೇಳ್ಕೊಡೋದು. ಅಂದರೆ ಪಾಪ 7-8 ವರ್ಷ ಕಲ್ತ್ಬಿಟ್ಟಿದ್ರು ನನ್ನ ಹತ್ರ, ಇನ್ನೇನು ರಂಗಪ್ರವೇಶ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಿಟ್ಟು ಬಂದಿದ್ದರಿಂದ ಆ ಥರ ಸುಮಾರು ವಿದ್ಯಾರ್ಥಿನಿಯರಿದ್ರು. ಅವ್ರಗಳಿಗೋಸ್ಕರ ನಾನು ಸ್ಕೈಪಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ. ಅದು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಅನುಕೂಲ ಆಯಿತು. ಆಮೇಲೆ ಅಮೆರಿಕದ ಮಕ್ಕಳ ಜೊತೆ ಟಚ್ಚಲ್ಲಿದ್ದೀನಿ ಅನ್ನೋ ಒಂದು ಭಾವನೆ ಕೂಡ. ಹಾಂ. ಸೊ ಹಾಗಾಗಿ ಈ ಥರ ನನ್ನನ್ನು ನಾನು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದೆ. ಸೊ ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನು? ವಾಪಸ್ ಯು ಎಸ್ಗೆ ಹೋಗ್ತೀರಾ ಅಥವಾ ಇಲ್ಲೇ ಇದ್ದು ನಿಮ್ಮ
ಕರಿಯರ್ನ ಕಂಟಿನ್ಯೂ ಮಾಡ್ತೀರಾ, ಹೇಗೆ? ನನ್ನ ಜೀವನ ಶೈಲಿ ಬೆಳೆದು ಬಂದ ರೀತಿನ ನೋಡಿದ್ರೆ ಯಾವುದು ಏನೋ ಪ್ಲಾನ್ ಮಾಡದೆ ಆಗಿರೋಂಥದ್ದು. ನಾನು ಅಮೆರಿಕಾಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಡಾನ್ಸು ಕೂಡ ಆ ವಿಧಿ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಬಿಡ್ತು. ಅವಳೇ ನನ್ನ ಬೆಸ್ಟ್ ಫ್ರೆಂಡ್ ಆದ್ಲು, ಅವಳ ಮನೆಗೆ ಆಟ ಆಡೋಕೆ ಹೋಗ್ತಾ ಇದ್ದೆ. ಅಲ್ಲೇ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರಿದ್ದರು, ಅಲ್ಲಿಂದ ನನ್ನ ಡಾನ್ಸ್ ಜರ್ನಿ ಶುರುವಾಯಿತು. ಆಮೇಲೆ ಅಮೆರಿಕಾಗೆ ಹೋಗಿದ್ದೂ ಕೂಡ ಎಲ್ಲ ಯಾವುದೂ ಪ್ಲಾನ್ ಮಾಡಿದೆ, ಏನೂ ಆಗದೆ ಮತ್ತೆ ಅಮೆರಿಕಾಯಿಂದ ವಾಪಸ್ ಭಾರತಕ್ಕೆ ಬಂದಿದ್ದೂ ಏನು ಪ್ಲಾನ್ ಟೋಟಲಿ. ಆಮೇಲೆ ಇಲ್ಲಿಂದ ನಾನು ಆ್ಯಕ್ಟಿಂಗ್ ಕೆರಿಯರ್ಗೆ ಬಂದಿದ್ದೂ ಅಗೇನ್ ಅನ್ಎಕ್ಸ್ಪೆಕ್ಟೆಡ್. ಸೊ ಎಲ್ಲವುದನ್ನು ನೋಡಿದ್ರೆ ಎಲ್ಲೂ ಏನು ನಿಜವಾದೊಂದು ಪ್ಲಾನಿಂಗ್ ಆಗಲಿ ಅಥವಾ ಎಫರ್ಟ್ಸ್ ಆಗಲಿ ಇರಲಿಲ್ಲ. ಅದು ಕೈ ಹಾಕಿದ್ಮೇಲೆ ಅಫ್ಕೋರ್ಸ್ ಹಾರ್ಡ್ ವರ್ಕ್ ಇದೆ, ಎಫರ್ಟ್ ಇದೆ, ಬಟ್ ಅದು ಬರುವಾಗ ಯಾವುದು ಹೇಳದೆ ಕೇಳದೆ ಬಂದಿದ್ದು. ಸೊ ಹಾಗಾಗಿ ನೆಕ್ಸ್ಟ್ ಏನು ಅಂತ ನಾನು ನಿಜವಾಗ್ಲೂ ಪ್ಲಾನ್ ಮಾಡಿಲ್ಲ. ನಿಮ್ಮ ಜೀವನದ ಬಹಳ ಒಂದು ಇಂಟ್ರೆಸ್ಟಿಂಗ್ ಜರ್ನಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತನ್ಮಯ ಕಶ್ಯಪ್ ಶೋಗೆ ಬಂದಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದ. ಮತ್ತು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನೇನಿದೆ, ನಿಮ್ಮ ಕರಿಯರ್ ತುಂಬ ಎತ್ತರ ಎತ್ತರವರೆಗೂ ಬೆಳೀಲಿ, ನಿಮ್ಮ ಡಾನ್ಸಿಂಗ್ ಕರಿಯರ್ ತುಂಬ ಚೆನ್ನಾಗಾಗಲಿ ಅಂತ ನಮ್ಮ ಕಾರ್ಯಕ್ರಮದ. ಥ್ಯಾಂಕ್ ಯು ಸೋ ಮಚ್. ನನಗೂ ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು, ಹಂಚಿಕೊಂಡಿದ್ದು ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಸಣ್ಣ ಗಿಫ್ಟ್. ಓ ದೇವ್ರೇ, ನಿಮಗೆ ಚಾಕ್ಲೇಟ್ಸ್ ಇಷ್ಟ ಅಂತ ಅನಿಸುತ್ತೆ. ಹೌದು, ಹೇಗೆ ಗೊತ್ತಾಯಿತು ಅಂತ ಕೇಳಕ್ಕೆ ಹೋದೆ ನಾನು. ಥ್ಯಾಂಕ್ ಯು ಸೋ ಮಚ್. ಇದು ತನ್ಮಯ ಕಶ್ಯಪ್.